ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಕಾವ್ಯ. ಪ್ರತಿಯೊಂದು ತರಕಾರಿಗಳಿಗೂ ಅದರದೇ ಆದ ಆರೋಗ್ಯ ಗುಣಗಳ ಸಾರವನ್ನು ಹೊಂದಿರುತ್ತದೆ. ಅದರಂತೆ ನಾವು ಇಂದು ತೊಂಡೆಕಾಯಿಯಲ್ಲಿರುವಂತಹ ಹಲವಾರು ಆರೋಗ್ಯಕರ ಗುಣಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಇದಕ್ಕೂ ಮೊದಲು ನೀವಿನ ನಮ್ಮ ರಶ್ಮಿ ರೆಸಿಪಿ ಅಂಡ್ ಹೆಲ್ತ್ ಟಿಪ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡಲು ನೋಟಿಫಿಕೇಶನ್ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ದಿನಕ್ಕೆ 2 ಬೇಯಿಸಿದ ಹಸಿ ತೊಂಡೆಕಾಯಿಯನ್ನ ಸೇವಿಸುವುದರಿಂದ ಒಣಗಿ ಚರ್ಮ ನೀರಿನಂಶವನ್ನ ಪಡೆದು ಮೃದುವಾಗುತ್ತದೆ ಹಾಗೂ ಮಧುಮೇಹದಂತಹ ಕಾಯಿಲೆಗಳು ಸಹ ಗುಣವಾಗುತ್ತದೆ. ತೊಂಡೆಕಾಯಿ ಮಾತ್ರವಲ್ಲದೆ ಅದರ ಎಲೆಗಳನ್ನು ಜಜ್ಜಿ ದೇಹದಲ್ಲಿ ಹುಳು, ಕೈ, ಕಚ್ಚಿ, ಗಾಯ ಅಥವಾ ಅಂತಹ ಸಮಸ್ಯೆಗಳಿದ್ದರೆ ಅದಕ್ಕೆ ತೊಂಡೆಕಾಯಿ ಎಲೆಯ ರಸವನ್ನು ಹಿಂಡಿದರೆ ಅಥವಾ ಜಜ್ಜಿದ ಲೇಪನವನ್ನು ಹಚ್ಚಿದರೆ ಉಪಶಮನ ಬಹುಬೇಗನೆ ದೊರೆಯುತ್ತದೆ. ದೇಹದ ಉಷ್ಣಾಂಶತೆ ಹೆಚ್ಚಾದಾಗ ತೊಂಡೆಕಾಯಿ ಎಲೆಯ 5 ಚಮಚ ರಸವನ್ನು ಒಂದು ಲೋಟ ನೀರನ್ನು ಬೆರೆಸಿ ಚೆನ್ನಾಗಿ ಕುದಿಸಬೇಕು. ನಂತರ ಅದನ್ನು ಕುಡಿಯೋದ್ರಿಂದ ದೇಹದ ಉಷ್ಣತೆಯು ಕಡಿಮೆಯಾಗುತ್ತದೆ ಹಾಗೂ ಕಣ್ಣಿನ ಉರಿ ಸಮಸ್ಯೆಯು ಇದ್ದರೂ ಶಮನವಾಗುತ್ತದೆ. ಅಷ್ಟೇ ಅಲ್ಲದೆ ಒಂದು ಲೋಟ ತೊಂಡೆಕಾಯಿಯ ಎಲೆಯ ರಸವನ್ನು ಒಂದು ಲೋಟ ಎಲ್ಲ ಎಣ್ಣೆ ಜೊತೆ ಕುದಿಸಿ ಆ ಎಣ್ಣೆಯನ್ನು ಚರ್ಮದ ಮೇಲೆ ಹಚ್ಚಿದರೂ ಸಹ ಸೋರಿಯಾಸಿಸ್ನಂತಹ ಚರ್ಮದ ಸಮಸ್ಯೆಗಳು ಗುಣಪಡಿಸುವ ಅಂಶ ಇದರಲ್ಲಿದೆ. ಮಕ್ಕಳಿಗೆ ಅಥವಾ ಹಿರಿಯರಿಗೆ ಅತಿಯಾದ ಬೇದಿ ಸಮಸ್ಯೆ ಕಾಡುತ್ತಿದ್ದರೆ 2 ಚಮಚ ತೊಂಡೆಕಾಯಿ ಎಲೆಯ ರಸವನ್ನು ಅರ್ಧ ಬಟಲು ಮೊಸರಿನ ಜೊತೆ ದಿನಕ್ಕೆ 2 ಬಾರಿ ಸೇವಿಸಿದರೆ ಶಮನವಾಗುತ್ತದೆ. ಎಳೆ ತೊಂಡೆಕಾಯಿಯನ್ನು ಬಾಯಿಯಲ್ಲಿ ಜಗ್ಗಿಯೋದ್ರಿಂದ ಬಾಯಿ ಸಂಭವಿಸಿರುವ ಹುಣ್ಣಿನಂತಹ ಸಮಸ್ಯೆಗಳು ಕಡಿಮೆ ಮಾಡುವಂತಹ ಶಕ್ತಿ ತೊಂಡೆಕಾಯಿಯಲ್ಲಿದೆ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಧನ್ಯವಾದಗಳು.